ಏನು 8 ರಿಂದ 10 ವರ್ಷ ಅಷ್ಟೇನಾ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವನ್ನ ಮಾಡುದು? ಈಗೊಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ ಅವರ ಹೇಳಿಕೆಯಾಗಿದೆ. ಆಯುಧ ಪೂಜೆ ದಿನ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋ ವಿಡಿಯೋ ಒಂದು ವೈರಲ್ ಆಗಿದೆ. ಕನಕಪುರದ ನಿವಾಸದಲ್ಲಿ ಶಿಕ್ಷಣ ಸಂಸ್ಥೆಯ ಸರ್ವ ಸದಸ್ಯರ ಸಭೆ ನಡೀತಾ ಇತ್ತು. ಆಗ ಅವರು ಮಾತಾಡಿರೋ ಮಾತು ಲೀಕ್ ಆಗಿದೆ. ಏನಂತ, 8 ರಿಂದ 10 ವರ್ಷ ಅಷ್ಟೇ ರಾಜಕಾರಣ ಮಾಡೋ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಾನು ಸಾಕಷ್ಟು ಸಂಪಾದನೆ ಮಾಡಿದ್ದೀನಿ, ದೇವರೆಲ್ಲವನ್ನ ಕೊಟ್ಟಿದ್ದಾನೆ, ಹಾಗೆ ಕೇಸು ಎದುರಿಸ್ತಾ ಇದ್ದೀನಿ, ರಾಜಕೀಯ ನಿವೃತ್ತಿಯೊಳಗೆ ಶಿಕ್ಷಣ ಸಂಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು, ತರ್ತೀನಿ. ಹೀಗಂತ ಆಯುಧ ಪೂಜೆ ದಿನ ಅವ್ರು ನಡೆಸ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಯ ಸರ್ವ ಸದಸ್ಯರ ಸಭೆ ಕರೆದಿರ್ತಾರೆ, ಆಗ ಮಾತನಾಡಿದ್ದಾರೆ ಮಾತು ಡಿ ಕೆ ಶಿವಕುಮಾರ್ ಅವರ ಮಾತಿದು. ಇನ್ನೊಂದು 8 ರಿಂದ 10 ವರ್ಷ ರಾಜಕಾರಣ ಮಾಡುತ್ತೀನಿ ಅಷ್ಟೇ ಅಂತ. ನನಗೇನು ಯಾವ ಪೊಸಿಷನ್ ಬೇಡ, ನನಗೆ ನೀವು ಕೊಟ್ಟಿರೋ ಪೊಸಿಷನ್ ನನಗೂ ಆಯ್ತು. 60 ವರ್ಷ ಆಯ್ತು, 61 ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನೆಕ್ಸ್ಟ್ ವರ್ಷ ಪಾಲಿಟಿಕ್ಸ್ ಮಾಡಬೇಕು, 8 ವರ್ಷ ಪಾಲಿಟಿಕ್ಸ್ ಮಾಡಬೇಕು. ನನಗೇನು ಬೇಡ, ನಾನು ಕೊಟ್ಟಿರೋ ದೇವ್ರು ಕೊಟ್ಟಿರೋದೇ ಸಾಕು, ನಾನು ಸಂಪಾದನೆ ಮಾಡೋದು ಸಾಕು. ನನ್ನ ಮೇಲೆ ಬೆಕ್ಕದಷ್ಟು ಕೇಸ್ಗಳು ನಡೀತಾ ಇರ್ಬೋದು, ಅವೆಲ್ಲ ನಾನು ಅನುಭವಿಸ್ತೀನಿ. ಈ ತಾಲೂಕಿನಲ್ಲಿ ಯಾವ ವಿಚಾರಕ್ಕೂ ಕೂಡ 1 ರೂಪಾಯಿ ಒಬ್ಬರತ್ರ ಕೈಗೊಂಡಿಲ್ಲ. ಒಂದು ಸಣ್ಣ ವಿಚಾರಕ್ಕೂ ಕೂಡ ನಾನು ಯಾರನ್ನೂ ಕಮಿಷನ್ ಕೇಳಿಲ್ಲ. ನಾನೇನಿಲ್ಲ, ನನಗೇನು ಯಾವ ಪೊಸಿಷನ್ ಬೇಡ, ನನಗೆ ನೀವು ಕೊಟ್ಟಿರೋ ಪೊಸಿಷನೇ ಸಾಕು. ನನಗೂ ಆಯ್ತು, 60 ವರ್ಷ ಆಯ್ತು, 61 ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನೆಕ್ಸ್ಟ್ ವರ್ಷ ಪಾಲಿಟಿಕ್ಸ್ ಮಾಡಬೇಕು, 8 ವರ್ಷ ಪಾಲಿಟಿಕ್ಸ್ ಮಾಡಬೇಕು. ನನಗೇನು ಬೇಡ, ನಾನು ಕೊಟ್ಟಿರೋ ದೇವ್ರು ಕೊಟ್ಟಿರೋದೇ ಸಾಕು, ನಾನು ಸಂಪಾದನೆ ಮಾಡೋದು ಸಾಕು. ನನ್ನ ಮೇಲೆ ಬೆಕ್ಕದಷ್ಟು ಕೇಸ್ಗಳು ನಡೀತಾ ಇರ್ಬೋದು, ಅವೆಲ್ಲ ನಾನು ಅನುಭವಿಸ್ತೀನಿ. ಈ ತಾಲೂಕಿನಲ್ಲಿ ಯಾವ ವಿಚಾರಕ್ಕೂ ಕೂಡ 1 ರೂಪಾಯಿ ಒಬ್ಬರತ್ರ ಕೈಗೊಂಡಿಲ್ಲ. ಒಂದು ಸಣ್ಣ ವಿಚಾರಕ್ಕೂ ಕೂಡ ನಾನು ಯಾರನ್ನ ಕಮಿಷನ್ ಕೇಳಿಲ್ಲ. ಒಂದ್ ಕಡೆ ನೋಡೋದಾದ್ರೆ ಈಗ 60 ವರ್ಷ 61 ವರ್ಷ ಕಾಲಿಟ್ಟಿದ್ದಾರೆ. 8-10 ವರ್ಷ ಅಂದ್ರೆ ಅಲ್ಲಿಗೆ 10 ಹತ್ರ 70 ವರ್ಷಕ್ಕೆ ಬರ್ತಾರೆ, ಆಮೇಲೆ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಒಂದ್ ಕಡೆ ಆದ್ರೂ ಕೂಡ. ಮತ್ತೊಂದ್ ಕಡೆ ನೋಡೋದಾದ್ರೆ ಅವ್ರೀಗ ರಾಜಕೀಯದಲ್ಲಾಗಿರುವಂತಹ ಅಂದ್ರೆ ಈಗ CM ಕನಸನ್ನ ಕಾಣ್ತಾ ಇರುವಂತದ್ದು, CM ಕುರ್ಚಿ ಮೇಲೆ ಒಂದು ಟವೆಲ್ ಹಾಕಿರೋದು, ಇವೆಲ್ಲವನ್ನ ಗಮನಿಸಿದಾಗ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಿವೃತ್ತಿಯ ಭವಿಷ್ಯವನ್ನ ಈಗಲೇ ಅವರು ನುಡಿತಾ ಇರೋದು ನೋಡಿದ್ರೆ. ನನಗೇನಿಲ್ಲ, ನನಗೇನು ಯಾವ ಪೊಸಿಷನ್ ಬೇಡ, ನನಗೆ ನೀವು ಕೊಟ್ಟಿರೋ ಪೊಸಿಷನೇ ಸಾಕು. ನನಗೂ ಆಯ್ತು, 60 ವರ್ಷ ಆಯ್ತು, 61 ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನೆಕ್ಸ್ಟ್ ವರ್ಷ ಪಾಲಿಟಿಕ್ಸ್ ಮಾಡಬೇಕು, 8 ವರ್ಷ ಪಾಲಿಟಿಕ್ಸ್ ಮಾಡಬೇಕು. ನನಗೇನು ಬೇಡ, ನಾನು ಕೊಟ್ಟಿರೋ ದೇವ್ರು ಕೊಟ್ಟಿರೋದೇ ಸಾಕು, ನಾನು ಸಂಪಾದನೆ ಮಾಡೋದು ಸಾಕು. ನನ್ನ ಮೇಲೆ ಬೆಕ್ಕದಷ್ಟು ಕೇಸ್ಗಳು ನಡೀತಾ ಇರ್ಬೋದು, ಅವೆಲ್ಲ ನಾನು ಅನುಭವಿಸ್ತೀನಿ. ಈ ತಾಲೂಕಿನಲ್ಲಿ ಯಾವ ವಿಚಾರಕ್ಕೂ ಕೂಡ 1 ರೂಪಾಯಿ ಒಬ್ಬರತ್ರ ಕೈಗೊಂಡಿಲ್ಲ. ಒಂದು ಸಣ್ಣ ವಿಚಾರಕ್ಕೂ ಕೂಡ ನಾನು ಯಾರನ್ನ ಕಮಿಷನ್ ಕೇಳಿಲ್ಲ. ನಾನೇನಿಲ್ಲ, ನನಗೇನು ಯಾವ ಪೊಸಿಷನ್ ಬೇಡ, ನನಗೆ ನೀವು ಕೊಟ್ಟಿರೋ ಪೊಸಿಷನೇ ಸಾಕು. ನನಗೂ ಆಯ್ತು, 60 ವರ್ಷ ಆಯ್ತು, 61 ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನೆಕ್ಸ್ಟ್ ವರ್ಷ ಪಾಲಿಟಿಕ್ಸ್ ಮಾಡಬೇಕು, 8 ವರ್ಷ ಪಾಲಿಟಿಕ್ಸ್ ಮಾಡಬೇಕು. ನನಗೇನು ಬೇಡ, ನಾನು ಕೊಟ್ಟಿರೋ ದೇವ್ರು ಕೊಟ್ಟಿರೋದೇ ಸಾಕು, ನಾನು ಸಂಪಾದನೆ ಮಾಡೋದು ಸಾಕು. ನನ್ನ ಮೇಲೆ ಬೆಕ್ಕದಷ್ಟು ಕೇಸ್ಗಳು ನಡೀತಾ ಇರ್ಬೋದು, ಅವೆಲ್ಲ ನಾನು ಅನುಭವಿಸ್ತೀನಿ. ಈ ತಾಲೂಕಿನಲ್ಲಿ ಯಾವ ವಿಚಾರಕ್ಕೂ ಕೂಡ 1 ರೂಪಾಯಿ ಒಬ್ಬರತ್ರ ಕೈಗೊಂಡಿಲ್ಲ. ಒಂದು ಸಣ್ಣ ವಿಚಾರಕ್ಕೂ ಕೂಡ ನಾನು ಯಾರನ್ನ ಕಮಿಷನ್ ಕೇಳಿಲ್ಲ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಒಂದ್ ಕಡೆ 70 ವರ್ಷ ಆದ್ಮೇಲೆ ಬೇಡ ಅನ್ನೋ ರೀತಿಯಲ್ಲಿ ಅರ್ಥದಲ್ಲಿ ಕಾಣಿಸ್ತಾ ಇದೆ, ಮಗದೊಂದ್ ಕಡೆ CM ಕುರ್ಚಿಗೆ ಟವಲ್ ಹಾಕಿರೋರು ಡಿ ಕೆ ಶಿವಕುಮಾರ್ ಅವರು, ಅದರಲ್ಲಿ ಅನುಮಾನವೇ ಬೇಡ ಅಂತವ್ರ ಬಾಯಲ್ಲಿ ಇಷ್ಟು ಬೇಗ ಇಂತ ಮಾತು ಸ್ವಲ್ಪ ಆಶ್ಚರ್ಯ ತರಿಸುತ್ತೆ. ಏನಂತೀರಿ ವಿನಯ್? ಖಂಡಿತವಾಗಿಯೂ ವಿಜಯ್, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯ ವಿಡಿಯೋ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಕೂಡ ಸದ್ದನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನನಗೆ ನೀವು ಕೊಟ್ಟಿರುವಂತ ಪೊಸಿಷನ್ ಸಾಕು, ಇನ್ಯಾವ ಪೊಸಿಷನ್ ನನಗೆ ಬೇಡ, ನನ್ಗೆ ಈಗಾಗಲೇ 60 ವರ್ಷ ತುಂಬಿದೆ, ಇನ್ನ 8-10 ವರ್ಷ ಅಷ್ಟೇ ರಾಜಕಾರಣ ಮಾಡ್ತೀನಿ, ಆ ಬಳಿಕ ರಾಜಕಾರಣ ಮಾಡಲು ಆಗಲ್ಲ ಅಂತ ರಾಜಕೀಯ ನಿವೃತ್ತಿ ಬಗ್ಗೆ ಅವ್ರು ಮಾತನಾಡಿರುವಂತ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಆಯುಧ ಪೂಜೆ ದಿನ ಸರ್ವ ಶಿಕ್ಷಕರ ಒಂದು ಸಭೆಯನ್ನ ಅವರು ಕನಕಪುರದಲ್ಲಿ ಕರೆದಿರ್ತಾರೆ. ಈ ವೇಳೆ ಅಲ್ಲಿ ಒಂದಷ್ಟು ಆಪ್ತ ವಲಯದಲ್ಲಿದ್ದಂತವ್ರ ಜೊತೆಗೆ ಶಿಕ್ಷಕರ ಸಮ್ಮುಖದಲ್ಲಿ ಈ ರೀತಿಯ ಒಂದು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡ್ತಾರೆ. ಯಾಕಂದ್ರೆ ರಾಜಕೀಯ ನಿವೃತ್ತಿ ಪಡೆಯೋದ್ರ ಒಳಗಡೆ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಬದಲಾವಣೆಯನ್ನ ತರಬೇಕು. ಈ ಒಂದು ಜಿಲ್ಲೆಯಲ್ಲಿ ಸಾಕಷ್ಟು ಘಟಾನುಘಟಿ ರಾಜಕೀಯ ನಾಯಕರು ಇದ್ರು ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಹಾಗಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕು, ಅದನ್ನ ನಾನು ಮಾಡೇ ಮಾಡ್ತೀನಿ ರಾಜಕೀಯ ನಿವೃತ್ತಿ ಪಡೆಯೋದ್ರೊಳಗಡೆ ಅನ್ನೋ ಒಂದು ಹೇಳಿಕೆ
ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಅದಲ್ಲದೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗುವಂತ ಒಂದು ಕನಸನ್ನ ಕಾಣ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿರೋದು ಕೂಡ ಒಂದ್ ರೀತಿ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇರುವಂತದ್ದು. ಒಂದ್ ವೇಳೆ ಇದು ಕೂಡ ಮತದಾರರ ಓಲೈಕೆ ಮಾಡುವಂತ ಒಂದು ಹೇಳಿಕೆನ ಅಥವಾ ಸಿಂಪತಿ ಗಿಟ್ಟಿಸಿಕೊಳ್ಳುವಂತ ಒಂದು ಹೇಳಿಕೆನ ಅನ್ನೋದು ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇರುವಂತದ್ದು. ಇದನ್ನು ಕೂಡ ಸಾಕಷ್ಟು ಬಾರಿ ಅವರು ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಹೇಳಿಕೆಗಳನ್ನ ನೀಡ್ತಿದ್ರು. ಇದೀಗ ಮತ್ತೆ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿರುವುದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ವಿದ್ಯಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗೆ. ನಾನೇನಿಲ್ಲ, ನನ್ಗೆ ಯಾವ ಪೊಸಿಷನ್ ಬೇಡ, ನನಗೆ ನೀವು ಕೊಟ್ಟಿರೋ ಪೊಸಿಷನ್ ನನಗೂ ಆಯ್ತು. 60 ವರ್ಷ ಆಯ್ತು, 61 ವರ್ಷಕ್ಕೆ ಕಾಲಿ, ನೆಕ್ಸ್ಟ್ ವರ್ಷ ಪಾಲಿಟಿಕ್ಸ್ ಮಾಡಬೇಕು, 8 ವರ್ಷ ಪಾಲಿಟಿಕ್ಸ್ ಮಾಡ್ತೀನಿ. ನನಗೇನು ಬೇಡ, ನಾನು ಕೊಟ್ಟಿರೋ ದೇವ್ ಕೊಟ್ಟಿರೋದೇ ಸಾಕು, ನಾನು ಸಂಪಾದನೆ ಮಾಡೋದು ಸಾಕು. ನನ್ನ ಮೇಲೆ ಬೆಂಗದಷ್ಟು ಕೇಸ್ಗಳು ನಡೀತಾ ಇರ್ಬೋದು, ಅವೆಲ್ಲ ನಾನು ಅನುಭವಿಸ್ತೀನಿ. ಈ ತಾಲೂಕಿನಲ್ಲಿ ಯಾವ ವಿಚಾರಕ್ಕೂ ಕೂಡ 1 ರೂಪಾಯಿ ಒಬ್ಬರತ್ರ ಕೈಗೊಂಡಿಲ್ಲ. ಒಂದು ಸಣ್ಣ ವಿಚಾರಕ್ಕೂ ಕೂಡ ನಾನು ಯಾರನ್ನೂ ಕಮಿಷನ್ ಮಾಡಿಲ್ಲ. ಜಾತಿ ಮೇಲೆ ನನಗೆ ನಂಬಿಕೆ ಇಲ್ಲ, ನೀತಿ ಮೇಲೆ ನನಗೆ ನಂಬಿಕೆ ಇಲ್ಲ. ಮ್ಯಾಕ್ಸಿಮಮ್ 70 ವರ್ಷದಲ್ಲೂ ಪಾಲಿಸ್ ಅಷ್ಟರೊಳಗೆ ಏನಾದ್ರು ನಾವೇನಾದ್ರು ಚೇಂಜ್ ಮಾಡಿಲ್ಲ. ಸಿಂಧ್ಯಾರವರು 6 ಬಾರಿ ಚುನಾವಣೆಗೆ ಗೆದ್ದಿದ್ರು, ದೇವೇಗೌಡರು ಕೂಡ ಇಲ್ಲಿ ಪಾರ್ಲಿಮೆಂಟ್ ಗೆದ್ದಿದ್ರು, ಕುಮಾರಸ್ವಾಮಿ ಅವರು ಕೂಡ ಪಾರ್ಲಿಮೆಂಟ್ ಗೆದ್ದಿದ್ರು. ಅವ್ರು ಯಾರು ಏನು ಮಾಡಿಲ್ಲ ಅಂತ ನನಗೆ ಹೇಳ್ತಾ ಇಲ್ಲ. ಅದೊಂದು ಜನರೇಷನ್, ಈ ಒಂದು ಹೊಸ ಜನರೇಷನ್. ಸೊ ಅದಕ್ಕೆ ನಾನು ಈ ಮಧ್ಯೆ ನನ್ನ ಕೂಡ ಡೈರೆಕ್ಟರ್ ಆಗಿ ಮಧ್ಯೆ ತೆಗೆದುಕೊಂಡಿದ್ರು. ಆಯುಧ ಪೂಜೆ ದಿನ ಅವ್ರ ಕನಕಪುರದ ನಿವಾಸದಲ್ಲಿ ಅವ್ರ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದಾರಲ್ಲ, ಎಲ್ಲ ಸದಸ್ಯರನ್ನ ಒಂದು ಮೀಟಿಂಗ್ ಕರೆದಿರ್ತಾರೆ. ಆಗ ಭಾಷಣ ಮಾಡೋ ಫ್ಲೋನಲ್ಲಿ ಹೇಳಿದ್ರು ಅಥವಾ ಏನಾದರೂ ತಲೆಯಲ್ಲಿ ಇಟ್ಕೊಂಡೇ ಹೇಳಿದ್ರು ಗೊತ್ತಿಲ್ಲ, ಒಟ್ಟು ರಾಜಕೀಯ ನಿವೃತ್ತಿಯ ಭವಿಷ್ಯದ ಬಗ್ಗೆ ಈಗಲೇ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದು ಮತಗಳ ಮೇಲೆ ಇಂಪ್ಯಾಕ್ಟ್ ಬೀರುತ್ತಾ ಇಲ್ವಾ ಮುಂದಿನ ದಿನದಲ್ಲಿ ನೋಡೋಣ.